Dreamers with B. Ganapathi. Shalam Reality presents Millionaire Dreamers with B. Ganapathi. Shatamanada Kanusugarondige Nimma B. Ganapathi. Varantyada Vishesha Karyakramakke Swagata Suswagata. Education is the most powerful weapon in the world. Idu career nayaka Nelson Mandela helidantha matu. Namalli shikshana ಎರಡು ರೀತಿಯಲ್ಲಿದೆ. ಒಂದು ಫಾರ್ಮಲ್ ಆ್ಯಂಡ್ ಇನ್ಫಾರ್ಮಲ್, ಔಪಚಾರಿಕ ಮತ್ತು ಅನೌಪಚಾರಿಕ. ಅನೌಪಚಾರಿಕವಾದಂಥ ಶಿಕ್ಷಣವನ್ನು ನಾವು ಮನೆ, ಪರಿಸರ ಮತ್ತು ಇಡಿಯದಾದಂಥ ಒಂದು ವಾತಾವರಣ, ಬದುಕಿನ ಬೇರೆ ಬೇರೆ ರೀತಿಯ ಆ್ಯಂಗಲ್ಗಳಲ್ಲಿ ನಾವು ಪಡ್ಕೊಳ್ತೇವೆ. ಅದೇ ನೀವು ಫಾರ್ಮಲ್ ಎಜುಕೇಷನ್ ಅಂತ ಬಂದಾಗ ಒಂದು ಸಾಂಸ್ಥಿಕ ಸ್ವರೂಪದ ಶಿಕ್ಷಣದ ವ್ಯವಸ್ಥೆಯನ್ನು ನಾವು ಹೊಂತೇವೆ. ನೀವು ಓದಿರ್ತೀರಿ ಅಂತ ಅಂದ್ಕೊಳ್ತೇನೆ ನಾನು. ದಾಸ್ ಕ್ಯಾಪಿಟಲ್ ಮಾರ್ಕ್ಸ್ ಒಂದು ಕಡೆ ಒಂದು ಮಾತನ್ನು ಹೇಳ್ತಾನೆ, ಶಿಕ್ಷಣವನ್ನು ಯಾರು ಕೊಡಬೇಕು? ಹಾಗಾದರೆ ಶಿಕ್ಷಣವನ್ನು ಸರ್ಕಾರ ಕೊಟ್ಟರೆ ನಾವು ಗುಲಾಮರನ್ನು ಸೃಷ್ಟಿಸ್ತೇವೆ. ಹಾಗಾದರೆ ಶಿಕ್ಷಣವನ್ನು ಯಾರು ಕೊಡಬೇಕು? ಶಿಕ್ಷಣವನ್ನು ಸಾರ್ವಜನಿಕವಾದಂಥ ಒಂದು ಸಾಂಸ್ಥಿಕ ಸ್ವರೂಪದಲ್ಲಿ ಶಿಕ್ಷಣ ಬರಬೇಕು. ಹಾಗೆ ಬಂದಾಗ ಮಾತ್ರ ನಾವು ನಿಜವಾದಂಥ ಶಿಕ್ಷಣ, ನಿಜವಾದ ಅರಿವು, ನಿಜವಾದಂಥ ಶಕ್ತಿ, ನಿಜವಾದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಮಿಲಿಯನಿಯರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ ಕಾರ್ಯಕ್ರಮದಲ್ಲಿ ನಾವು ಬಹುತೇಕವಾಗಿ ಜೀರೋ ಟು ಹೀರೋ ಅನ್ನುವಂಥ ಒಂದು ಕಾನ್ಸೆಪ್ಟನ್ನು ತರ್ತಾ ಇದ್ದೇವೆ. ಶಿಕ್ಷಣವನ್ನು ಇಡೀದಾದಾಗ ಒಂದು ಯಜ್ಞದ ರೂಪದಲ್ಲಿ ಕಟ್ಟಿದ್ದನ್ನು ನಾವು ಕಾಣ್ತೇವೆ. ಆ ಎಲ್ಲ ರೀತಿಯಲ್ಲಿಯೂ ನೋಡಿದಾಗ ಉಡುಪಿಯ ಕೃಷ್ಣನ ನಾಡಿನ ಪಕ್ಕದಲ್ಲೇ ಇದ್ದಂಥ 12 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದಂಥ ಒಂದು ಊರು ಬ್ರಹ್ಮಾವರ, ಇಲ್ಲೊಂದು ಸಂಸ್ಥೆ ಹುಟ್ಟಿಕೊಂಡಿದೆ. ಆ ಸಂಸ್ಥೆಯನ್ನು ಇವತ್ತು ನಾವು ಪರಿಚಯಿಸ್ತಾ ಇದ್ದೇವೆ. ಆ ಸಂಸ್ಥೆ ಯಾವುದು? ಆ ಸಂಸ್ಥೆ ಕಟ್ಟಿದ ಮಹನೀಯ ಯಾರು? ಆ ಸಂಸ್ಥೆಯ ಇಡೀದಾದಂಥ 450 ಕಿಲೋಮೀಟರ್ ದೂರದಿಂದ ಬೆಂಗಳೂರಿಂದ ಬಂದು ಬ್ರಹ್ಮಾವರದಲ್ಲಿ ಇವತ್ತು ನಾನು ಮಾತಾಡ್ತಾ ಇದ್ದೇನೆ ಅಂತಾದರೆ ಅದರ ವೈಶಿಷ್ಟ್ಯತೆ ಏನು? ಅದೆಲ್ಲವನ್ನು ನಿಮಗೆ ಅನಾವರಣಗೊಳಿಸ್ತೇವೆ. ವೀಕ್ಷಕರೇ, ಇಲ್ಲಿಯವರೆಗೆ ನೀವು ಒಂದು ಕುತೂಹಲದ ಘಟ್ಟದಲ್ಲಿದ್ದೀರಿ. ಜಿ ಎಂ ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರದಲ್ಲಿದೆ. 150,000ಕ್ಕೂ ಹೆಚ್ಚು ಸ್ಕ್ವೇರ್ ಫೀಟಲ್ಲಿ ಈ ಬಿಲ್ಡಿಂಗಲ್ಲಿ ಕಟ್ಟಲ್ಪಟ್ಟಿದೆ. ಆದರೆ ಇದರ ಹಿಂದಿನ ಕಥೆ ಬಹಳ ವಿಚಿತ್ರವಾಗಿದೆ, ವಿಶಿಷ್ಟವಾಗಿದೆ. ಪ್ರಕಾಶ್ ಚಂದ್ರ ಶೆಟ್ಟಿ ಅಂಥವರು ಈ ಕೆಲಸ ಮಾಡಲಿಕ್ಕೆ ಅಂತಲೇ ಹುಟ್ಟಿದವರು ಅಲ್ಲ, ಅಥವಾ ಅದರ ಆಸೆಯನ್ನು ಹೊಂದಿದವರಲ್ಲ. ಅವರು ಸಿ ಎ ಮಾಡಲಿಕ್ಕೆ ಅಂತ ಹೊರಟವರು. ಅನಿವಾರ್ಯವಾಗಿ, ಅನಿರೀಕ್ಷಿತವಾಗಿ ಕನ್ಸ್ಟ್ರಕ್ಷನ್ ಫೀಲ್ಡಿಗೆ ಬಂದರು. ಬೆಂಗಳೂರಿನಲ್ಲಿ 400-500 ಜನಕ್ಕೆ ಕೆಲಸ ಕೊಡುವಂಥ ಒಂದು ಬಹಳ ದೊಡ್ಡ ಸಾಂಸ್ಥಿಕ ಸ್ವರೂಪದಲ್ಲಿ ಬೆಳೆದವರು. ಆದರೆ ಮನುಷ್ಯನ ಜೀವನದ ಕೆಲವು ಕನಸುಗಳು, ಆಸೆಗಳು, ನಿರೀಕ್ಷೆಗಳು ಅವರ ಯಾವ ದಾರಿಯನ್ನು ಹಿಡಿಸ್ತವೆ ಅಂತಂದರೆ, ಅವರದ್ದು ಇವತ್ತು ಮಣಿಪಾಲದಂಥ ಒಂದು ಎಜುಕೇಷನನ್ನು ಹುಟ್ಟು ಹಾಕಿದಂಥವರ ಮಗ್ಗುಲಿನಲ್ಲಿ ಒಂದು ಎಜುಕೇಷನಿಸ್ಟ್ ಆಗಿ ಇವತ್ತು ಬೆಳೆದಿದ್ದಾರೆ. ಅಂಥವ್ರ ಬಗ್ಗೆ ನಾವು ಮಾತಾಡಲಿಕ್ಕೂ, ನಿಮಗೆ ಅದನ್ನು ತೋರಿಸ್ಲಿಕ್ಕೂ ಅಥವಾ ಅದನ್ನು ಅನಾವರಣಗೊಳಿಸ್ಲಿಕ್ಕೂ ಅತ್ಯಂತ ಹೆಮ್ಮೆಯನ್ನು ಪಡ್ತೇನೆ ನಾನು. ಸರ್, ನಮಸ್ತೆ. ನಿಮ್ಮ ಸಂಸ್ಥೆಗೆ ಬಂದ ಮೇಲೆ ನನಗೆ ಅತ್ಯಂತ ಸಂತೃಪ್ತ ಭಾವ ಬಂತು. ನಾನು ಒಂದು ಮಾತನ್ನು ನಿಮಗೆ ಕೇಳಬೇಕು. ಏನು ಅಂತಂದರೆ, ಈ ಎಲ್ಲ ಎಜುಕೇಷನಿಸ್ಟ್ಗಳು ಇದ್ದ ಮಧ್ಯೆಯೂ ಕೂಡ ನಮ್ಮ ದಕ್ಷಿಣ ಕನ್ನಡ ಅಂತಂದರೆ ಒಂದು ಶಿಕ್ಷಣದ ಒಂದು ಕೇಂದ್ರ. ಅದು
ಅಂಥದ್ರ ಮಧ್ಯೆ ನಮ್ಮ ಘಟಾನುಘಟಿಗಳು ಇತಿಹಾಸವನ್ನು ಸೃಷ್ಟಿ ಮಾಡಿದವರನ್ನು ಬಿಟ್ಟು ಮಿಲಿಯನಿಯರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ ಕಾರ್ಯಕ್ರಮಕ್ಕೆ ನಿಮ್ಮ ಸಂಸ್ಥೆಯನ್ನು ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದು ಯಾಕೆ ಅಂತ ನನಗೆ ಗೊತ್ತು, ಆದರೆ ವೀಕ್ಷಕರಿಗೆ ನೀವು ನಿಮ್ಮ ಸಂಸ್ಥೆಯ ವೈಶಿಷ್ಟ್ಯಗಳ ಬಗ್ಗೆ, ಸ್ಪೆಷಾಲಿಟಿಗಳ ಬಗ್ಗೆ, ಮತ್ತು ಕಾಂಪಿಟೇಟಿವ್ ಆದಂಥ ಈ ಎಜುಕೇಷನ್ನ ಇವತ್ತಿನ ಒಂದು ಪರಿಕ್ರಮದಲ್ಲಿ ನಿಮ್ಮ ವಿಶಿಷ್ಟತೆಗಳ ಬಗ್ಗೆ ನೀವೇ ಹೇಳಬೇಕು, ಹೇಳಿ ಸರ್. ನೀವು ಸರಿಯಾದ ಪ್ರಶ್ನೆಯನ್ನು ಕೇಳಿದ್ದೀರಾ. ಯಾಕಂದರೆ ಬ್ರಹ್ಮಾವರದ ಈ ಜಾಗದಲ್ಲಿ ಈಗಾಗಲೇ ಎರಡು ಬೃಹತ್ CBSE ಇಂಗ್ಲೀಷ್ ಮಾಧ್ಯಮ ಶಾಲೆಗಳು ಇದ್ದಾವೆ. ಮೂರನೇ ಶಾಲೆ ಎದ್ದು ಬರುವಾಗ ಖಂಡಿತವಾಗಿ ಅದರಲ್ಲಿ ಏನಾದರೂ ಒಂದು ವಿಶಿಷ್ಟತೆ ಇರಲೇಬೇಕು. ಹಾಗಾಗಿ ನಾವೇನು ಈ ಶಾಲೆಯನ್ನು ಈಗ ನಾವು ನಡೆಸ್ಕೊಂಡು ಬಂದಿದ್ದೇವೆ, ಒಂದು ಮಗು ಬೆಳಿಗ್ಗೆ ಶಾಲೆಗೆ ಬಂದು ಪುನಃ ಅದು ಮನೆಗೆ ಹೋಗುವ ತನಕ ಆ ಶಾಲೆಯಲ್ಲಿ ಏನೆಲ್ಲ ಸೌಕರ್ಯಗಳು ಬೇಕು, ಏನೆಲ್ಲ ವ್ಯವಸ್ಥೆಗಳನ್ನು ನಾವು ಕಲ್ಪಿಸಿಕೊಡಬೇಕು ಅದನ್ನೆಲ್ಲ ಮನಗಂಡು ಆ ಬೆಳಿಗ್ಗೆ ಆ ಶಾಲೆಗೆ ಮಗು ಬಂದರೆ ಆ ಪ್ರತಿಯೊಂದು ಹಂತದಲ್ಲಿಯೂ ಸಹ ಆ ಮಗುವಿನ ಬೆಳವಣಿಗೆಗೆ ಪೂರಕ ಆಗಿರುವ ಅಂಶಗಳನ್ನು ನಾವು ಮಗುವಿಗೆ ಕೊಡ್ತಾ ಬರ್ತೇವೆ. ಅದರಲ್ಲಿ ಒಂದು ನೋಡಿ, ಬೆಳಿಗ್ಗೆ ನಮ್ಮ ಶಾಲಾ ಬಸ್ಸುಗಳು ಸುಮಾರು 7:40 ಪ್ರಾರಂಭ ಆಗ್ತದೆ. ಅಂದರೆ ಚಿಕ್ಕ ಮಗು 7:40 ಅದು ಬಸ್ನಲ್ಲಿ ಹತ್ತಿ ಶಾಲೆಗೆ ಬರಬೇಕಾಗುತ್ತೆ. ಎಲ್ ಕೆ ಜಿಯಿಂದ ನಾವು ಪ್ರೀ ನರ್ಸರಿ ಶಾಲೆಯಿಂದ ನಾವು ಪ್ರಾರಂಭ ಮಾಡಿದ್ದೇವೆ ಕ್ಲಾಸ್ನಿಂದ. ಆ ಮಕ್ಕಳಿಗೆ ಪ್ರಥಮವಾಗಿ ಅವ್ರು ಬೆಳಿಗ್ಗೆ ಬರುವಾಗ ಉಪಹಾರ ಆಗಿರುವುದಿಲ್ಲ, ಅವರಿಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಆ ಮಕ್ಕಳು ಮಾಡಿರುವುದಿಲ್ಲ, ಸಮಯ ಸಿಕ್ಕಿರುವುದಿಲ್ಲ. ಆ ಮಕ್ಕಳು ಶಾಲೆಗೆ ಬಂದ ಕೂಡಲೇ ಅವರನ್ನು ನಾವು ಫ್ರೆಶ್ ಆಗಲಿಕ್ಕೆ ಬಿಟ್ಟು ಕರ್ಕೊಂಡು ಬಂದು ಆ ಮಕ್ಕಳಿಗೆ ಬಿಸ್ಕಿಟು ಮತ್ತು ಹಾಲನ್ನು ಕೊಡ್ತೇವೆ. ಯಾವಾಗ ಒಂದು ಮಗು ಹೊಟ್ಟೆ ತುಂಬಿರುತ್ತೋ ಆ ಮಗು ಯಾವಾಗಲೂ ಇಡೀ ದಿನ ಲವಲಕಿಯಲ್ಲಿ ಇರ್ತದೆ. ಹಾಗೆ ಅಲ್ಲಿಂದ ಪ್ರಾರಂಭ ಆಗಿದ್ದು ಆ ಮಕ್ಕಳು ಶಾಲೆಗೆ ಬಂದಾಗ ನಮ್ಮ ಇರೋ ಶಿಕ್ಷಕರು ಬಂದದವರನ್ನು ಎದುರುಗೊಳ್ಳೋದು, ಆ ಮಕ್ಕಳನ್ನು ಕ್ಲಾಸ್ಗೆ ಕರ್ಕೊಂಡೋಗಿ ಕೂರಿಸೋದು, ಎಲ್ಲ ವ್ಯವಸ್ಥೆಗಳು ಭಾಳ ಸುವ್ಯವಸ್ಥಿತವಾಗಿ ಬೆಳಿಗ್ಗೆ ನಮ್ಮ ಶಾಲೆಯಲ್ಲಿ ನಡೀತದೆ. ಶಾಲೆ ಅಂದ ಕೂಡಲೇ ನಿಮಗೆ ಹೆಚ್ಚಾಗಿ ಶಾಲೆಗಳು ಏನಾಗ್ತದೆ, ಬೆಲ್ ಹೊಡೆದ್ರ ಕೂಡಲೇ ಕ್ಲಾಸ್ ಸ್ಟಾರ್ಟ್ ಆಗ್ತದೆ. ನಮ್ಮ ಶಾಲೆಯಲ್ಲಿ ಹಾಗಲ್ಲ. ನಮ್ಮ ಶಾಲೆಯಲ್ಲಿ ಫಸ್ಟು ಪ್ರೇಯರ್ ಆದ ಕೂಡಲೇ ನಮ್ಮಲ್ಲಿ ಒಂದು 0 ಪಿರಿಯಡ್ ಅಂತಿದೆ. ಆ 0 ಪಿರಿಯಡ್ನಲ್ಲಿ ಎಲ್ಲ ತರಗತಿಗಳಿಗೆ ಆ ತರಗತಿಯ ಅಧ್ಯಾಪಕರು, ಅಂದರೆ ನಾವೇನು ಕ್ಲಾಸ್ ಟೀಚರ್ ಅಂತ ಏನು ಹೇಳ್ತೇವೆ, ಆ ಕ್ಲಾಸ್ ಟೀಚರ್ ತರಗತಿಗೆ ಹೋಗ್ತಾರೆ. ತರಗತಿಗೆ ಹೋದವರೇ ಅವರು, ಇದು ಸುಮಾರು ಒಂದು 25 ನಿಮಿಷದ ಕ್ಲಾಸ್, ಇದು 0 ಪಿರಿಯಡ್ ಅಂತ ಹೇಳ್ತೇವೆ. ಅದರಲ್ಲಿ ಒಂದು ಮಗುವಿಗೆ ಆ ಮನೆಯಿಂದ ಶಾಲೆಗೆ ಬಂದು ಆ ಮನೆಯಲ್ಲಿ ಆಗಿರೋದು, ಶಾಲೆಯಲ್ಲಿ ಮಾಡಲಿಕ್ಕಿರೋದು ಅಥವಾ ಮಗುವಿನ ಎಲ್ಲ ವ್ಯವಸ್ಥೆಗಳನ್ನು ಆ ಟೀಚರು, ನಮ್ಮ ಯಾರು ಅಧ್ಯಾಪಕರು ಇರ್ತಾರೆ, ಮಗುವಿನ ಜೊತೆಯಲ್ಲಿ ಚರ್ಚೆ ಮಾಡ್ತಾರೆ. ಪಾಠಕ್ಕೆ ಸಂಬಂಧಪಟ್ಟಿದ್ದಲ್ಲ ಅದು. ಆ ಮಗುವನ್ನು ನಾವು ಹುರಿದುಂಬಿಸ್ತೇವೆ ಮಾತಾಡಲಿಕ್ಕೆ. ಪ್ರತಿಯೊಂದು ಮಗುವನ್ನು ಕ್ಲಾಸ್ನ ಎದುರಿನಲ್ಲಿ ಬಂದು ನಿಂತು ಅವರನ್ನೇ ಅವರು ಸೆಲ್ಫ್ ಇಂಟ್ರೊಡ್ಯೂಸ್ ಮಾಡಿಕೊಂಡು ಅವರ ಬಗ್ಗೆ ಅವರ ಅದು ಏನಾಗಿಯೂ ಇರ್ಬೋದು, ಅವರ ಮನೆಯಲ್ಲಿ ಏನು ನಡೆದಿರುವಂಥ ಒಂದು ಘಟನೆಯೂ ಇರ್ಬೋದು ಅಥವಾ ಟಿ ವಿಯಲ್ಲಿ ನೋಡಿರುವ ವಿಷಯನೂ ಇರ್ಬೋದು ಅಥವಾ ನನ್ನ ಸ್ನೇಹಿತರೊಂದಿಗೆ ಹಂಚಿಕೊಂಡಿರೋ ವಿಷಯನೇ ಇರ್ಬೋದು, ಆ ಮಗುವನ್ನು ಮಾತಾಡಲಿಕ್ಕೆ ಕಲಿಸ್ತೇವೆ. ನಾವು ಫಸ್ಟಾಗಿ ನಾವು ಮಗುವನ್ನು ಆತ್ಮವಿಶ್ವಾಸದಿಂದ ಕಾನ್ಫಿಡೆನ್ಸ್ ಬರೋ ಹಾಗೆ ಮಾತಾಡಲಿಕ್ಕೆ ಕಲಿಸ್ತೇವೆ. ಆಮೇಲೆ ಆ ಮಗುವಿಗೆ ನಾವು ಡೈರಿಯಲ್ಲಿ ನೋಡ್ತೇವೆ, ನಮ್ಮ ಪೋಷಕರು ಏನಾದರೂ ಬರೆದು ಕಳಿಸಿದ್ದಾರಾ, ಅದಕ್ಕೆ ನಾವೇನಾದ್ರು ರಿಯಾಕ್ಟ್ ಮಾಡಬೇಕಾ, ಅದನ್ನೆಲ್ಲ ನಾವು ಬರೆದು ಕಳಿಸ್ತೇವೆ. ಹಾಗೆ ಆ ಮಗುವಿಗೆ ಅದರ ಯೂನಿಫಾರ್ಮ್ ಸರಿಯಾಗಿದೆಯಾ, ಅವರ ಹೈಜಿನ್ನೆಸ್ ಸರಿ ಇದೆಯಾ, ಇದನ್ನೆಲ್ಲ ನಾವು ಚೆಕ್ ಮಾಡ್ತೇವೆ. ಆಮೇಲೆ ನಮ್ಮ ಶಾಲೆಯ ಕೆಲವು ಗ್ರೌಂಡ್ ರೂಲ್ಸ್ಗಳಿದ್ದಾವೆ, ಆ ರೂಲ್ಸ್ಗಳನ್ನು ನಾವು ಓದಿಸ್ತೇವೆ, ಮಕ್ಕಳಿಗೆ ಮನವರಿಕೆ ಮಾಡ್ತೇವೆ. ಆ ಮಗು ಇಡೀ ದಿನ ಶಾಲೆಯಲ್ಲಿ ಯಾವ ಥರ ಇರಬೇಕು ಅನ್ನೋದನ್ನು ಬೆಳಗಿನ ಆ ಫಸ್ಟ್ 0 ಪಿರಿಯಡ್ನಲ್ಲೇ ನಾವು ಹೇಳಿರ್ತೇವೆ. ಆ 0 ಪಿರಿಯಡ್ ಮುಗಿದ ಮೇಲೇ ನಮ್ಮ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗೋದು. ಶಾಲಾ ವಾತಾವರಣಕ್ಕೆ ಮಗುವನ್ನು ತಯಾರು ಮಾಡ್ತೇವೆ. ಆ ಫಸ್ಟ್ ಪಿರಿಯಡ್ ಮಾನಸಿಕವಾಗಿ ಆ ಮಗುವನ್ನು ನಾವು ತಯಾರು ಮಾಡ್ತೇವೆ. ಅಲ್ಲಿಂದ ಪ್ರಾರಂಭವಾಗಿರೋದು ಆ ಮಕ್ಕಳಿಗೆ ಬರೀ ಶಿಕ್ಷಣ ಅಂತ ಹೇಳಿದರೆ 4 ಗೋಡೆಗಳ ಮಧ್ಯೆ ನಾವು ಪಾಠ ಮಾಡೋದಾಗಲಿ ಅಥವಾ ಕೇಳುವುದಾಗಲಿ ಅದು ಶಿಕ್ಷಣ ಅಂತ ನಾನು ಖಂಡಿತವಾಗಿ ಭಾವಿಸೋದಿಲ್ಲ. ಶಿಕ್ಷಣ ಅಂತ ಹೇಳಿದರೆ ಸಂಪೂರ್ಣ ಒಂದು ವ್ಯಕ್ತಿತ್ವವನ್ನು ಆ ಮಗುವಿಗೆ ನಾವು ಕೊಡುವುದೇ, ಅದೇ ಒಂದು ಸರ್ವತೋಮುಖ ಏನೋ ಅದು ಬೆಳವಣಿಗೆ ಶಿಕ್ಷಣ ಅಂತ ನಾನು ನಂಬಿದ್ದೇನೆ. ಅದರಿಂದಾಗಿ ಆ ಮಗುವಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ, ಅದು ಯೋಗ ಇರ್ಬೋದು, ಕರಾಟೆ ಇರ್ಬೋದು, ಇಂಟ್ರಾಕ್ಟಿವ್ ಕ್ಲಾಸ್ ರೂಮ್ಸ್ ಇರ್ಬೋದು ಅಥವಾ ಮ್ಯಾಥ್ ಲ್ಯಾಬ್ ಇರ್ಬೋದು, ಆಡಿವಿಜುವಲ್ ರೂಮ್ ಇರ್ಬೋದು. ಮ್ಯಾಥ್ ಲ್ಯಾಬ್ ಬಹಳ ವಿಶೇಷವಾದ, ಹೌದು ಬಹಳ ವಿಶೇಷವಾಗಿರೋದು. ಹಾಗೆ ಯೋಗ ಇರ್ಬೋದು, ಇದೆಲ್ಲ ವ್ಯವಸ್ಥೆಗಳನ್ನು ನಾವು ಈ ನಮ್ಮ ಒಂದು ಸಮಯದ ಚೌಕಟ್ಟಿನಲ್ಲೇ ಮಾಡಿ ನಾವು ಮುಗಿಸ್ತೇವೆ. ಅಂದರೆ
ಶಿಕ್ಷಣದ ಜೊತೆಗೇ ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಪೂರೈಸ್ತಾ ಇದ್ದೇವೆ. ನಾವು ನಿಮಗೆ ಇತ್ತೀಚೆಗೆ ISO ಕೂಡ ಬಂತಲ್ಲ? ಹೌದು, ಈಗ ಮೊನ್ನೆ ನಮಗೆ ಇಂಟರ್ನ್ಯಾಷನಲ್ ಸ್ಕೂಲ್ ಅವಾರ್ಡ್ ಬೈ ದ ಬ್ರಿಟಿಷ್ ಕೌನ್ಸಿಲ್, ಅದು ನಮಗೆ ಮೊನ್ನೆ ಸಿಕ್ಕಿದೆ ಜೂನ್ ಎಂಡ್ನಲ್ಲಿ. ಅದು ಅಲ್ಲದೇ ಈಗ ನಾವು ISO ಸರ್ಟಿಫೈಡ್ ಸ್ಕೂಲ್, ISO 9000 ಸರ್ಟಿಫೈಡ್ ಸ್ಕೂಲ್, ಅದು ಸಹ ನಮಗೆ ಈ ವರ್ಷ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ನಾನು GM ವಿದ್ಯಾಸಂಸ್ಥೆಯ ಟ್ರಸ್ಟಿಯಾಗಿ ನನ್ನ ವೃತ್ತಿ ಜೀವನ ಬೆಂಗಳೂರಿನಲ್ಲಿದ್ದರೂ ಕೂಡ ಆಗಾಗ್ಗೆ ಈ ಶಾಲೆಗೆ ಯಾವಾಗ ನನ್ನ ಅಗತ್ಯವಿದೆ ಆ ಅಗತ್ಯವಿದ್ದ ಸಮಯದಲ್ಲಿ ಇಲ್ಲಿಗೆ ಈ ಸಂಸ್ಥೆಗೆ ಬಂದು ಬೋರ್ಡ್ ಆಫ್ ಟ್ರಸ್ಟೀಸ್ ಅವರ ಮೀಟಿಂಗ್ಸನ್ನು ಅಟೆಂಡ್ ಮಾಡಿ ಅದರಲ್ಲಿ ಇಂಪಾರ್ಟೆಂಟ್ ವಿಷಯಗಳನ್ನು ಕುರಿತು ಚರ್ಚಿಸಿ ಆಲೋಚಿಸಿ ಅದನ್ನು ಅಳವಡಿಸಿಕೊಳ್ಳುವಂಥ ರೀತಿಯನ್ನು ನೋಡಿ ಅದಕ್ಕೆ ಬೇಕಾದ ವಿಷಯದಲ್ಲಿ ನಮ್ಮ ಟ್ರಸ್ಟ್ ಮೆಂಬರ್ಸ್ನ ಮೀಟಿಂಗ್ಸ್ ಸಹಾಯತೆ ಯಾವಾಗಲೂ ಇದ್ದೇ ಇರ್ತದೆ. ನನಗೆ ತುಂಬ ಸಂತೋಷ ಸಂಗತಿ ಏನಂತ ಹೇಳಿದರೆ ಈ ಸುಮಾರು ಸ್ಕೂಲ್ಗಳಲ್ಲಿ ಇರಲಿಕ್ಕಿಲ್ಲ, ನಮ್ಮ ಸ್ಕೂಲ್ ಅಂದರೆ ಇಟ್ ಇನ್ ಟರ್ಮ್ಸ್ ಆಫ್ ವಾಟ್ ಯು ಕಾಲ್ ಕ್ವಾಲಿಟಿ ಅಸೆಸ್ಮೆಂಟ್ ISO 9000 ಸರ್ಟಿಫಿಕೇಟನ್ನು ಇತ್ತೀಚೆಗಷ್ಟೇ ಪಡ್ಕೊಂಡಿದ್ದೇವೆ. ಇದು ತುಂಬ ಹೆಮ್ಮೆಯ ಸಂಗತಿ, ಯಾಕಂದರೆ ಸುಮಾರು ನಮ್ಮ ಈ ಪರಿಸರದ ಸ್ಕೂಲ್ನಲ್ಲಿ ತುಂಬ ಸ್ಕೂಲ್ಗಳಲ್ಲಿ ಇಲ್ಲ, ಆದರೆ ನಾವು ಈ ವಿಷಯವನ್ನು ಮೊದಲಿನಿಂದೇ ಗಮನದಲ್ಲಿಟ್ಕೊಂಡು ಅದರ ಕಡೆಗೆ ಆ ಕೆಲಸವನ್ನು ಮಾಡಿ ನಾವು ಇತ್ತೀಚೆಗಷ್ಟೇ ಈ ಸರ್ಟಿಫಿಕೇಟನ್ನು ಕೂಡ ಪಡ್ಕೊಂಡಿದ್ದೇವೆ. ಶಲೋಮ್ ರಿಯಾಲಿಟಿ ಅರ್ಪಿಸುವ ಮಿಲಿಯನೇರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ. ಶಲೋಮ್ ರಿಯಾಲಿಟಿ ಅರ್ಪಿಸುವ ಮಿಲಿಯನೇರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ. ಶಲೋಮ್ ರಿಯಾಲಿಟಿ ಪ್ರೆಸೆಂಟ್ಸ್ ಮಿಲಿಯನೇರ್ ಡ್ರೀಮರ್ಸ್ ವಿತ್ ಬಿ ಗಣಪತಿ. ಕ್ಲೋಥಿಂಗ್ ಪಾರ್ಟ್ನರ್ ಫ್ಯಾಬ್ ಟು ಸ್ಟಿಚ್ ಈ ಕಾರ್ಯಕ್ರಮಕ್ಕೆ ಮತ್ತೆ ನಿಮಗೆ ಸ್ವಾಗತ. ನಮ್ಮ ಶಾಲೆಯಲ್ಲಿ ನಾನು ಹೇಳಬೇಕಂತ ಹೇಳಿದರೆ, ನೀವು ಬೇರೆ ಶಾಲೆಗೆ ಎಲ್ಲ ನೀವು ಅದನ್ನು ಹೋಲಿಸಿದರೆ ಖಂಡಿತವಾಗಿಯೂ ಭಾಳಷ್ಟು ನಾವು ಆ್ಯಕ್ಟಿವಿಟೀಸ್ಗಳನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ತೇವೆ ಥ್ರೂ ಔಟ್ ದ ಇಯರ್. ಯಾಕಂತೇಳಿದರೆ ಒಂದು ಶಾಲೆ ಪ್ರಾರಂಭವಾಗೋದು June 1st, ಆ ಇಡೀ ವರ್ಷದ ಆ್ಯಕ್ಟಿವಿಟೀಸ್ಗಳನ್ನು ನಾವು ಹಿಂದಿನ ವರ್ಷ March 31st ಮಕ್ಕಳ ಕೈಯಲ್ಲಿ ಕೊಟ್ಟಿರ್ತೇವೆ. ಕ್ಯಾಲೆಂಡರ್ ರೂಪದಲ್ಲಿ ಒಂದು ವರ್ಷಕ್ಕೆ, ಇಡೀ ವರ್ಷಕ್ಕೆ ನೀವು ಇಷ್ಟು ನಿಮ್ಮದು ಆ್ಯಕ್ಟಿವಿಟೀಸ್ಗಳು ಇರ್ತವೆ ಅಂತ. ಅಂದರೆ ಅಷ್ಟು ಪೂರ್ವಸಿದ್ಧತೆಯನ್ನು ಮಾಡಿಕೊಂಡು ನಾವು ಅವರ ಮಕ್ಕಳ ಕೈಯಲ್ಲಿ ಕೊಟ್ಟಿರ್ತೇವೆ. ಮಕ್ಕಳು ಅವರು ಆಲ್ರೆಡಿ ಅದಕ್ಕೆ ಪ್ರಿಪೇರ್ ಆಗಿ ಶಾಲೆಗೆ ಬಂದಿರ್ತಾರೆ. ಭಾಳ ದೊಡ್ಡ ಗ್ರೌಂಡ್ ಕೂಡ ಇದೆ ಇಲ್ಲಿ, ಬಹಳಷ್ಟು ದೊಡ್ಡ, ಮರ 2 ಎಕರೆ ಆಗುವಷ್ಟು ದೊಡ್ಡ ಗ್ರೌಂಡ್ ಇದೆ ಶಾಲೆ ಎದುರುಗಡೆ. ಮತ್ತು ನೀವು ಪಟ್ಟಣದಲ್ಲಿ ನೋಡುವಂಥದ್ದು, ಅದು ಬೆಂಗಳೂರೇ ಇರ್ಬೋದು, ಮುಂಬೈ ಇರ್ಬೋದು, ಚೆನ್ನೈ ಇರ್ಬೋದು, ಯಾವುದೇ ಒಂದು ದೊಡ್ಡ, ಅದಕ್ಕೇನು ನಾವು ಅರ್ಬನ್ ಸಿಟೀಸ್ ಅಂತ ಹೇಳ್ತೇವೆ, ಆ ಸಿಟೀಸಲ್ಲಿ ಇರುವಂಥ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಸಹ ಈ ನಮ್ಮ ಹಳ್ಳಿಯಲ್ಲಿ ಇದ್ಬಿಟ್ಟು ನಮ್ಮ ಶಾಲೆಯಲ್ಲಿ ನಾವು ಕೊಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೇವೆ, ಕೊಡ್ತಾ ಇದ್ದೇವೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಖುಷಿ ಆಗ್ತದೆ. ಇಷ್ಟೆಲ್ಲ ನೀವು ಹೇಳಿದ ಮೇಲೆ ಈ ಇಡೀದಾದಂಥ ಒಂದು ಸಾಂಸ್ಥಿಕ ಸ್ವರೂಪವನ್ನು ಒಂದು ಹಳ್ಳಿಯಲ್ಲಿ ನೀವು ಕಟ್ಟಿದ್ರಿ ಅಂತಾದರೆ ಅದ್ರ ಹಿಂದೆ ಒಂದು ಉದ್ದೇಶ ಇರಲೇಬೇಕು, ಮತ್ತು ಅದಕ್ಕೊಂದು ಸ್ಫೂರ್ತಿಯೂ ಇರಬೇಕು, ಒಂದು ಇನ್ಸ್ಪಿರೇಷನ್ನು ಇರಬೇಕು. ನನಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ನನಗೆ ನನ್ನ ತಂದೆಯವರು 1950 ಈ ಹಳ್ಳಿಯಲ್ಲಿ ಶಿಕ್ಷಣದ ಅಗತ್ಯತೆಯನ್ನು ಕಂಡು ಕನ್ನಡ ಮಾಧ್ಯಮ ಶಾಲೆಯನ್ನು 1950 ಅವರು ಪ್ರಾರಂಭ ಮಾಡಿದರು. ಅಲ್ಲಿಂದಲೇ ನನಗೆ ನಾನು ಚಿಕ್ಕನಿಂದಿರುವಾಗೆ ನೋಡ್ಕೊಂಡು ಬಂದವನು. 1950 ಪ್ರಾರಂಭ ಆದ್ರೂ ಸಹ ನಾನು ಅದೇ ವಾತಾವರಣದಲ್ಲಿ ಬೆಳೆದು ಬಂದ. ಈ ಕ್ಷೇತ್ರಕ್ಕೆ ಹೊಸಬರೇನಲ್ಲ. ನನ್ನ ತಂದೆಯವರು ಹಾಗೆ ನನ್ನ ಅಣ್ಣ ಸಹ ಶಿಕ್ಷಕರು, ಉತ್ತಮ ಶಿಕ್ಷಕರು, ಅವ್ರನ್ನೆಲ್ಲ ನೋಡಿ ಬೆಳೆದು ಬಂದವನು ನಾನು. ಹಾಗೆ ಈಗ ಇಲ್ಲ, ಆ ದೊಡ್ಡ ಅಣ್ಣ ತೀರ್ಕೊಂಡಿದ್ದಾರೆ, ಎರಡನೇ ಅಣ್ಣ ನನ್ನ ಶಿಕ್ಷಕರು, ಅವ್ರನ್ನೆಲ್ಲ ನೋಡಿಕೊಂಡು ನಾನು ಬೆಳೆದು ಬಂದವನು. ಶಿಕ್ಷಣದ ಕಡೆಗೆ ನನಗೆ ಭಾಳಷ್ಟು ಆ ಕಡೆಗೆ ನನಗೆ ಆಸಕ್ತಿ ಇರೋದರಿಂದ ನಾನು ಅದನ್ನು ಮನಗಂಡು ನನ್ನ ಸ್ನೇಹ ಇವರು ನನ್ನ ಅಣ್ಣ ತಮ್ಮಂದಿರನ್ನೆಲ್ಲ ಒಗ್ಗೂಡಿಸ್ಕೊಂಡು ನಾವು 2005 GM ವಿದ್ಯಾನಿಕೇತನ್ ಪಬ್ಲಿಕ್ ಸ್ಕೂಲ್ ಅನ್ನುವಂಥ ಒಂದು ಶಿಕ್ಷಣ ಸಂಸ್ಥೆಯನ್ನು ನಾವು GM ಎಜುಕೇಷನ್ ಟ್ರಸ್ಟಿನ ಅಡಿಯಲ್ಲಿ ಪ್ರಾರಂಭ ಮಾಡಿದೆ. ನಿಮ್ಗೆ ಇನ್ನೊಂದು ವಿಷಯ ಹೇಳಬೇಕಂತ ಇಷ್ಟ ಇದೆ ನನಗೆ, ಯಾಕಂತ ಹೇಳಿದರೆ GM ಅಂತ ಸುಮಾರು ಜನ ನನ್ನ ಕೇಳ್ತಾರೆ, ತುಂಬ ಮಂದಿ ಕೇಳ್ತಾರೆ GM ಅಂದರೆ ಏನು ಅಂತ. ಅಲ್ಲಿಯೂ ಸಹ ಜಿ ಅಂದರೆ ನನ್ನ ತಾಯಿ ಹೆಸರು ಗುಲಾಬಿ, ಎಂ ಅಂದರೆ ನನ್ನ ತಂದೆ ಹೆಸರು ಮೋನಪ್ಪ. ಹಾಗೆ ಅವರ ಹೆಸರಿನಿಂದನೇ ಅವರು ನನಗೆ ಪ್ರೇರಕರಾಗಿರುವುದರಿಂದ ಅವರ ಹೆಸರಿನಿಂದನೇ ಈ ಶಿಕ್ಷಣ ಸಂಸ್ಥೆಯನ್ನು ನಾವು ಎಲ್ಲ ಸೇರಿಬಿಟ್ಟು ಪ್ರಾರಂಭ ಮಾಡ್ತು. ಹಾಗೆ ಶಿಕ್ಷಕ ನಾನು ಆಗಲೇ ಹೇಳಿದಾಗೆ ಶಿಕ್ಷಕರನ್ನು ನೋಡ್ತಾ ಬಂದವನು ನಾನು, ಅದರಿಂದ ನನಗೆ ಪ್ರೇರಣೆ ಇದೆ. ಅದೂ ಅಲ್ಲದೇ ನನ್ನ ವೃತ್ತಿ ಜೀವನದಲ್ಲಿ ನಾನು ಭಾಳಷ್ಟು ಏನು ಸಂಸ್ಥೆಗಳನ್ನು, ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಅನುಭವ ಇದೆ ನನಗೆ. ಸೊ ಅಲ್ಲಿಯೂ ಸಹ ನನಗೆ ಸ್ವಲ್ಪ ಪ್ರೇರಣೆ ಸಿಕ್ಕಿದೆ. ಇದನ್ನೆಲ್ಲ ನಾನು ಬೇರೆ ಬೇರೆ ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಕಟ್ಟೋದಕ್ಕಿಂತ ನನ್ನ ಹಳ್ಳಿಯಿಂದನೇ ನಾನು ಅಲ್ಲಿ ಕಲಿತು ಬಂದವನು, ನಾನು ಅಲ್ಲಿ ಹುಟ್ಟಿ ನಾನು ಬಂದಿರುವವನು,
ಅದನ್ನು ಸ್ವಲ್ಪ ಆದರೂ ನಾನು ನನ್ನ ಸಮಾಜಕ್ಕೆ ವಾಪಸ್ ಕೊಡಬೇಕು, ನನ್ನ ಹಳ್ಳಿಗೆ ನಾನು ಹೋಗಬೇಕು, ಆ ಹಳ್ಳಿಯಲ್ಲಿ ಒಂದು ಉತ್ತಮವಾದ ಶಿಕ್ಷಣ ಸಂಸ್ಥೆಯನ್ನು ನಾನು ಕಟ್ಟಿ ನನ್ನ ಜನಕ್ಕೆ ನಾನು ಇದನ್ನು ಯಾಕೆ ಕೊಡಬಾರ್ದು ಅನ್ನುವ ಒಂದು ಬಹಳಷ್ಟು ಒಂದು ಆಸೆ ಇದ್ದಿದ್ದರಿಂದ ನಾನು ನಮ್ಮೂರಿನಲ್ಲೇ ಶಿಕ್ಷಣ ಸಂಸ್ಥೆಯನ್ನು ನಾನು 2005 ಪ್ರಾರಂಭ ಮಾಡಿದೆ. ಸರ್, ನಾನು ಒಂದು ಮಾತನ್ನು ನಿಮಗೆ ಕೇಳಬೇಕು. ಇಷ್ಟು ಭವ್ಯವಾದಂಥ ಬಿಲ್ಡಿಂಗ್ಸು, ಇಷ್ಟು ಡಿಸಿಪ್ಲಿನ್ ಆದಂಥ ಒಂದು ವ್ಯವಸ್ಥೆ, ಇವೆಲ್ಲ ನೋಡಿದರೆ ಇದಕ್ಕೊಂದು ಪ್ರಾಪರ್ ಆದಂಥ ಸಿದ್ಧತೆ ಅಥವಾ ಒಂದು ತಯಾರಿ ಎಲ್ಲ ಇದ್ದ ಹಾಗೆ ಕಾಣುತ್ತೆ. ನಿಮಗೆ ಈ ರೀತಿಯಲ್ಲಿ ಈ ಸಂಸ್ಥೆಯನ್ನು ಬೆಳೆಸಬೇಕು ಮತ್ತು ಬೆಳೆಯುತ್ತದೆ ಅನ್ನುವಂಥ ಒಂದು ಕನಸಿತ್ತ, ವಿಷನ್ ಇತ್ತ ಅಥವಾ ನಿರೀಕ್ಷೆ ಇತ್ತ, ಹೇಗೆ? ಒಂದೇ ಮಾತಿನಲ್ಲಿ ನಿಮಗೆ ಅದನ್ನು ಹೇಳಬೇಕಂತ ಹೇಳಿದರೆ, ಪ್ರಾರಂಭದಲ್ಲಿ ಇಷ್ಟೊಂದು ಬೃಹದಾಕಾರವಾಗಿ ನಮ್ಮ ಶಿಕ್ಷಣ ಸಂಸ್ಥೆ ಬರೀ 10 ವರ್ಷದಲ್ಲಿ ಬೆಳೀತದೆ ಅಂತ ನಾನು ಕನಸಿನಲ್ಲಿ ಎಣಿಸಿರಲಿಲ್ಲ. ಯಾಕಂಥೇಳಿದರೆ 2005 ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಫೆಬ್ರವರಿ 27 ನಾವು ಬರೀ ಒಂದು ಬ್ಯಾನರ್ ಹಿಡ್ಕೊಂಡು ಈ ಶಾಲೆಯನ್ನು ನಾವು ಪ್ರಾರಂಭ ಮಾಡ್ತೇವೆ, ಜೂನ್ನಲ್ಲಿ ಪ್ರಾರಂಭ ಮಾಡ್ತೇವೆ ಅಂತ ನಾವು ಭರವಸೆಯನ್ನು ನಮ್ಮ ರಕ್ಷಕರಿಗೆ ನಮ್ಮ ಕನ್ನಡ ಮಾಧ್ಯಮ ಶಾಲೆಯ ವಾರ್ಷಿಕೋತ್ಸವದಂದು ನಾವು ಕೊಟ್ಟಿದ್ದು ಅನೌನ್ಸ್ ಮಾಡಿದ್ದು. ಆವತ್ತು ನಮ್ಮಲ್ಲಿ ಬಿಲ್ಡಿಂಗ್ ಇರಲಿಲ್ಲ, ಸ್ಟಾಫ್ ಇರಲಿಲ್ಲ, ವಾಹನ ವ್ಯವಸ್ಥೆ ಇರಲಿಲ್ಲ, ಯಾವ ವ್ಯವಸ್ಥೆಯೂ ಇರಲಿಲ್ಲ. ಸರಿಯಾದ ಪೂರ್ವಭಾವಿ ಒಂದು ಮೀಟಿಂಗ್ ಮಾಡಿತ್ತು ಇಲ್ಲಿ ನಮ್ಮ ಹಿತೈಷಿಗಳ ಜೊತೆಯಲ್ಲಿ. ಇಂಥ ಶಾಲೆ ಮಾಡಬೇಕಂತ ನಮಗೊಂದು ಆಸೆ ಇದೆ, ನೀವೆಲ್ಲ ನಮ್ಮ ಜೊತೆಯಲ್ಲಿ ಕೈಗೂಡಿಸ್ಬೇಕು, ನಮ್ಮ ಜೊತೆಗೆ ನಮಗೆ ಸ್ವಲ್ಪ ಸಹಾಯವನ್ನು ಮಾಡಬೇಕು ಅನ್ನೋಂಥ ಅವರ ಒಂದು ಭರವಸೆಯನ್ನು ತಗೊಂಡು 27 ಫೆಬ್ರವರಿ 2005 ನಾವು ಈ ಶಾಲೆ ಪ್ರಾರಂಭ ಮಾಡ್ತಾ ಇದ್ದೇವೆ ಅಂತ ಬ್ಯಾನರನ್ನು ಅನಾವರಣಗೊಂಡಿತ್ತು. ಆದರೆ ಬರೀ ಅನಾವರಣಗೊಂಡು ನಾವು ಅದನ್ನು ಅಲ್ಲಿಗೆ ಬಿಟ್ಟಿಲ್ಲ. ಆ ದಿನ ಆ ಕ್ಷಣದಿಂದ ನಾವು ಕಾರ್ಯಪ್ರವೃತ್ತರಾದವು. ನಮ್ಮೆಲ್ಲ ನಮ್ಮ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿಕೊಂಡು ನಮ್ಮ ತಂದೆಯವರದ್ದು ಒಂದು ಹಳೆಯ ಬಿಲ್ಡಿಂಗ್ ಇತ್ತಲ್ಲಿ, ಅದನ್ನೇ ನಾನು ಅದನ್ನು ಕನ್ವರ್ಟ್ ಮಾಡಿಬಿಟ್ಟು ಶಾಲೆಗೆ ಬೇಕಾದ ವ್ಯವಸ್ಥೆಗಳಿಗೆ ಸಿದ್ಧತೆಯನ್ನು ಮಾಡಿಕೊಂಡು ಆ ಹಳೇ ನಮ್ಮ ಬಿಲ್ಡಿಂಗ್ನಲ್ಲಿ ನಾವು ಈ GM ವಿದ್ಯಾನಿಕೇತನ್ ಪಬ್ಲಿಕ್ ಶಾಲೆಯನ್ನು ಆರಂಭ ಮಾಡಿತ್ತು. ಆದರೆ ನನ್ನ ನಿರೀಕ್ಷೆಗೂ ಮೀರಿ ಪ್ರಥಮ ವರ್ಷದಲ್ಲೇ ನಮಗೆ ಸುಮಾರು 169 ವಿದ್ಯಾರ್ಥಿಗಳು ನಮ್ಮಲ್ಲಿ ಅಡ್ಮಿಷನ್ ಆಯಿತು. ನಿಮಗೆ ಎಷ್ಟು ನಿರೀಕ್ಷೆ ಇತ್ತು ಸರ್? ನನಗೆ ಸುಮಾರು ಒಂದು 25-30 ವಿದ್ಯಾರ್ಥಿಗಳು ಬರಬಹುದು, ಸಾಧಾರಣ ಒಂದು LKG UKG ಕ್ಲಾಸಸ್ಸನ್ನು ನಾವು ಮಾಡ್ಬೋದು ಅನ್ನೋ ನಿರೀಕ್ಷೆ. ಸುಮಾರು 5-6 ಜನ ಬಂದರು. ಜಾಸ್ತಿಯಾಗಿ 169 ಜನ ಮಕ್ಕಳನ್ನು ನಮ್ಮ ಶಾಲೆಗೆ ಸೇರಿಸಲಿಕ್ಕೆ ಮುಂದೆ ಬಂದರು. ಇದಕ್ಕೆ ನನಗೆ, ನಾನು ಆವಾಗಲೇ ಹೇಳಿದಾಗೆ, ಹಲವಾರು ಕಾರಣಗಳಿದೆ. ಒಂದು, ನನ್ನ ತಂದೆಯ ಗುಡ್ವಿಲ್ ಅಂತ ಏನು ಹೇಳ್ತೇವೆ, ನಮ್ಮ ಶಿಕ್ಷಣ ಸಂಸ್ಥೆ ಇವಾಗಲೇ ಇರುವುದು ಆ ಶಿಕ್ಷಣ ಸಂಸ್ಥೆಯ ಗುಡ್ವಿಲ್ ಇರ್ಬೋದು. ಮತ್ತು ನಾವು ನನ್ನ ಜೊತೆಯಲ್ಲಿ ನನಗೆ ಕಲಿಸಿದ ಒಬ್ಬರು ಗುರು ಇದ್ದರು, NS ಅಡಿಗ ಅಂತ. ಅವರನ್ನು ನಾನು ಜೊತೆಗೂಡಿಕೊಂಡು ನಾನು ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಅವರು ಆರಂಭದ ಪ್ರಾಂಶುಪಾಲರು, ಅವರು ಫೌಂಡರ್ ಪ್ರಿನ್ಸಿಪಲ್ ಅಂತ ಹೇಳ್ತಾರೆ. ಅವರು ನಮ್ಮ ಜೊತೆಯಲ್ಲಿದ್ದರು, ಅವರಿಗೆ ಸಾಕಷ್ಟು ಜನ ಅವರ ಪರಿಚಯ ಇತ್ತು. ಇದನ್ನೆಲ್ಲ ನೋಡಿಕೊಂಡು ಜನ ಮುಂದೆ ಬಂದು ನಮ್ಮೆಲ್ಲ ಧೈರ್ಯ ಇಟ್ಟು ತಮ್ಮ ಮಕ್ಕಳನ್ನು ಈ ವಿದ್ಯಾಸಂಸ್ಥೆಯಲ್ಲಿ ದಾಖಲೆ ಮಾಡಿಕೊಂಡ್ರು. 2ನೇ ವರ್ಷದಲ್ಲಿ 320 ಮಕ್ಕಳು ನಲ್ಲಿ ದಾಖಲಾಯಿತು. ಆವಾಗ ನಮಗನ್ನಿಸ್ತು, ಇಲ್ಲಿ ನಮಗೆ ಈಗ ಸಾಕಾಗೋದಿಲ್ಲ, ಈ ಶಾಲೆ ಇನ್ನು ಈ ವ್ಯವಸ್ಥೆಯಲ್ಲಿ ನಮಗೆ, ನಾವು ಇದೇ ರೀತಿಯಲ್ಲಿ ನಾವು ಮುಂದರಿತಾ ಹೋದರೆ ಸಾಕಾಗೋದಿಲ್ಲ ಅನ್ನೋದನ್ನು ಅರಿತು ನಾವು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಎಲ್ಲಿ ಜಾಗ ಸಿಗ್ತದೆ ಅನ್ನುವಾಗ ಈವಾಗ ಇರುವ ಏನು ಜಾಗವನ್ನು ನಾವು ಪರ್ಚೇಸ್ ಮಾಡಿ ಇಲ್ಲಿ ಒಂದು ಉತ್ತಮ ರೀತಿಯ ಒಂದು